ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್, ಈ ಪಾರ್ಕ್ ಬಗ್ಗೆ ಹೇಳಿ. ಇದು ಜಿಂಕೆ ಪಾರ್ಕು, ಇದೇ ಆದ ಒಂದು ಇತಿಹಾಸ ಇದೆ. ಇದು 20-25 ವರ್ಷದಿಂದ ಇಲ್ಲಿ ಜಿಂಕೆ ಇದ್ದೋ ಅನ್ನೋದು ಹೆಸರು ನಾವು ಕೇಳಿದ್ವಿ. ಮತ್ತು ಇಲ್ಲಿ ಹುಲ್ಲು, ಹಸುಗೆ ಹುಲ್ಲು ಏನು ಬೆಳೀತಾರೆ ಆ ಥರ ಒಂದು ಇದು ಉಲ್ಕಾನೆ ಥರ ಇತ್ತು. ಹಿಂದೆ ಇದ್ದಂಥವರು ಇದನ್ನು ಉಲ್ಕಾರ್ಕೆನೆ ಹುಲ್ಲು ಕಾನೆ ಇದ್ದದನ್ನ ಪಾರ್ಕ್ ಥರ ಮಾಡಿ ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಇಂಪ್ರೂವ್ ಮಾಡಿದ್ರು ಅಷ್ಟೇ. ಅದಾದ ತಕ್ಷಣ ರವಿಸುಬ್ರಹ್ಮಣ್ಯರು 2008 ಬಂದ ಮೇಲೆ ಇದನ್ನು ಪಾರ್ಕಾಗಿ ಪರಿವರ್ತನೆ ಮಾಡಿ ಇಲ್ಲಿ ಏನೇನು ಅನುಕೂಲ ಬೇಕು, ಮೂಲಭೂತ ಸೌಕರ್ಯ ಬೇಕು ಅದನ್ನು ಒದಗಿಸ್ಕೊಟ್ರು. ಇವರು 5 ವರ್ಷಕ್ಕೆ ಒಂದೊಂದ್ಸಾರಿ ಏನೇನು ಅನುದಾನ ಬರುತ್ತೆ ಆ ಅನುದಾನ ತಂದು ಈ ಪಾರ್ಕ್ನ ಇಂಪ್ರೂವ್ ಮಾಡಿ ಇವಾಗ 2018 ಮೇಲೆ ಗೆದ್ದ ಮೇಲೆ ಈಗ ಇಷ್ಟು ದೊಡ್ಡದಾಗಿ ಇಷ್ಟು ಇದು ಪಾರ್ಕು ಇನ್ನೂ ಅಭಿವೃದ್ಧಿಯಾಗಿದೆ. ಹಿಂದೆ ಏನು ಬೇಕಾಗಿತ್ತು ಅಷ್ಟೇ ಇತ್ತು. ಇವಾಗೆಲ್ಲ ಈಗ ಸ್ವಿಮ್ಮಿಂಗ್ ಪೂಲಿಂದ ಹಿಡಿದು ಎಲ್ಲ ಪಾದಚಾರಿಗಳು ಓಡಾಡೋದ್ರಿಂದ ಹಿಡಿದು ಇಲ್ಲಿ ಇದು ನರ್ಸರಿಯಿಂದ ಹಿಡಿದು ಈಗ ಇದರದೇ ಆದ ಒಂದು ಇದೇ ಚೇಂಜ್ ಆಗಿದೆ. ಇವಾಗ ಮೊದಲಿದ್ದ ಪಾರ್ಕ್ಗೂ ಈಗ ಪಾರ್ಕ್ಗೂ ಇದೇ ವಾತಾವರಣನೇ ಚೇಂಜ್ ಆಗಿದೆ. ಸರ್, ಕೇವಲ ಇದೊಂದು ಪಾರ್ಕ್ನ ಈ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಥವಾ ಅವ್ರ ಕಾನ್ಸ್ಟಿಟ್ಯೂಯೆನ್ಸಿಲಿ ಎಲ್ಲ ಕಡೆನೂ ಈ ರೀತಿ ಬೆಳವಣಿಗೆ ನೋಡ್ಬೋದು? ಎಲ್ಲ ಕಡೆ ಮಾಡಿದ್ದಾರೆ. ನಮ್ಮ ಗಿರಿನಗರದಲ್ಲಿ ವಿವೇಕಾನಂದ ಪಾರ್ಕು, ಪುಷ್ಪಾಂಜಲಿ ಪಾರ್ಕು, ಅಲ್ಲಿ ಗಿರಿನಗರದಲ್ಲಿ ಒಂದು 7-8 ಪಾರ್ಕ್ ಬರ್ತವೆ ಅದನ್ನು ಇಂಪ್ರೂವ್ ಮಾಡಿದ್ದಾರೆ. ಗಿರಿನಗರದಲ್ಲಿ ಆಯಿತು. ಮತ್ತು ನಮ್ಮ ಶ್ರೀನಗರ ವಾರ್ಡು, ಹನುಮಂತ ನಗರ ವಾರ್ಡು, ಅದು ಬಿಟ್ಟರೆ ವಿದ್ಯಾಪೀಠ ವಾರ್ಡು, ಕತ್ರಗುಪ್ಪೆ ವಾರ್ಡು, ಬಸನಗುಡಿ ವಾರ್ಡು, ಎಲ್ಲ ನಮ್ಮ ಬಸನಗುಡಿ ವಿಧಾನಸಭಾ ಕ್ಷೇತ್ರಕ್ಕೆ 6 ವಾರ್ಡ್ಗಳು ಬರ್ತವೆ. 6 ವಾರ್ಡಲ್ಲಿ ಏನೇನು ಪಾರ್ಕ್ ಇದೆ ಅಷ್ಟು ಪಾರ್ಕ್ನ ಇಂಪ್ರೂವ್ ಮಾಡಿದ್ದಾರೆ. ಈಗ ನಾನು ಹೇಳಿಲ್ಲ, ಹಿಂದೆ ಇರೋದಕ್ಕಿಂತ ಈಗ ಫುಲ್ ಖುಷಿ ಕೊಡ್ತೈತೆ. ಹಿಂದೆ ಇದು ನಾವು ಒಂದು ನಿಮ್ಗೆ ಹೇಳ್ತೀನಿ, ಜೆಪಿ ಪಾರ್ಕ್ ಅಂತ ಇದೆ ಮತ್ತಿಕೆರೆ, ಆ ಪಾರ್ಕ್ ಥರ ಬರುತ್ತೆ ಮೇಡಮ್. ಇವಾಗ ಇದು ಜೆಪಿ ಪಾರ್ಕ್ ಥರನೇ ಬರ್ತೈತೆ. ಇದೆಲ್ಲ ಇವಾಗಲೇ ಮಾಡಿರೋದು, ಎಲ್ಲ ಈಗ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಈಗಲೇ ಮಾಡಿರೋದು. ಹಿಂದೆ ಏನು ಬೇಕು ಅಷ್ಟೇ ಆಗಿತ್ತು. ಇವಾಗ ಸ್ವಲ್ಪ ಇದು ಒಂದು ಹೈಟೆಕ್ ಕೊಟ್ಟು, ಒಂದು ಹೈಟೆಕ್ ಸ್ಪರ್ಶ ಕೊಟ್ಟು ಇದನ್ನು ಇಂಪ್ರೂವ್ ಮಾಡಿದ್ದಾರೆ ಮೇಡಮ್. ಇವಾಗ ಇಲ್ಲಿ ಕಾರಂಜಿ ಇದೆ, ಮಕ್ಕಳಾಡೋದಕ್ಕೆ ಫೌಂಟೇನ್ ಇದೆ, ಮತ್ತು ಯೋಗಾಸನ ಮಾಡೋಕ್ಕೆ ರೆಡಿ ಆಗ್ತಾ ಇದೆ. ಮತ್ತು ಹಿಂದುಳಿದ ಜನ ಅತಿ ಕಮ್ಮಿ, ಬಡವಬಗ್ರು ಸಣ್ಣ ಫಂಕ್ಷನ್ಗಳು ಮನೆಯಲ್ಲಿ ಆದಂಥ ಮನೆಗಳಲ್ಲಿ ಜಾಗ ಇಲ್ಲದೆ ಹೋದರೆ ಇಲ್ಲಿ ಬಂದು ಮಾಡ್ಕೊಳ್ಳೋದಕ್ಕೆ ಒಂದು ಮಿನಿ ಹಾಲ್ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಮಿನಿ ಯಾವುದಾದ್ರು ಪಾರ್ಟಿ ಹಾಲ್, ಮನೆಯಲ್ಲಿ ಯಾವುದಾದ್ರು ಸಣ್ಣ ಗಾಜಿನ ಮನೆ ಅಂತೇಳಿ ಇಲ್ಲಿ ಒಂದು ಪಾರ್ಟಿ ಹಾಲ್. ನಮಸ್ಕಾರ ಆತ್ಮೀಯರೇ, ಕಳೆದ 3 ಬಾರಿಯ ಚುನಾವಣೆಗಳಲ್ಲಿ ತಾವು ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಈ ಬಾರಿ ಕೂಡ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ನನ್ನನ್ನು ಉಮೇದುವಾರನಾಗಿ ಸ್ಪರ್ಧಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ನನ್ನ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ, ಆಶೀರ್ವಾದ ಈ ಬಾರಿ ಕೂಡ ಬೇಡ್ತಾ ಇದ್ದೀನಿ. ನಿಮ್ಮ ಅಮೂಲ್ಯವಾದ ಮತವನ್ನು ಭಾರತೀಯ ಜನತಾ ಪಾರ್ಟಿಗೆ ಕೊಡೋದ್ರ ಮೂಲಕವಾಗಿ ನನ್ನನ್ನು ಜಯಶೀಲನಾಗಿ ಮಾಡಬೇಕು ಅಂತ ಕೇಳ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ ಸತಿಕಿ, ನಾನು ಇವಾಗ ಜಿಂಕೆ ಪಾರ್ಕಲ್ಲಿ ಇದ್ದೀನಿ. ಆಯಿತಾ, ಯಾವತ್ತೂ ಬಂದಿಲ್ಲ, ಫಸ್ಟ್ ಟೈಮ್ ಬಂದಿದ್ದೀನಿ. ನಿಮಗೂ ತೋರಿಸ್ತಾ ಹೋಗ್ತೀನಿ ಏನು ವಿಶೇಷ ಅಂತ. ಎಲ್ಲಿದೆ ಮೇಡಮ್ ಅಂತ ಕೇಳಿದರೆ ಬೆಂಗಳೂರಲ್ಲಿದೆ. ಆಯಿತಾ, ಬಸವನಗುಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರತ್ತೆ. ಫಸ್ಟು ಇದನ್ನು ಜಿಂಕೆ ಪಾರ್ಕ್ ಅಂತ ಕರಿತಿದ್ರು, ಅದಾದಮೇಲೆ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಅಂತ ಹೆಸರಿಟ್ರು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ, ನಮ್ಮ ಮನೆ ಹತ್ರನೇ ಇರೋದು, ಒಳಗಡೆ ಎಂಟ್ರಿ ಆದರೆ ಇಷ್ಟೊಂದು ಸುಂದರವಾಗಿದೆ ಅಂತ. ಪಾರ್ಕ್ ವ್ಯಾಲ್ಯೂ ಯಾರಿಗೆ ಗೊತ್ತಿರುತ್ತೆ ಹೇಳಿ? ಹೆಲ್ತ್ ಕಾನ್ಷಿಯಸ್ ಇರೋರಿಗೆ, ಅಥವಾ ಬಿ ಪಿ ಶುಗರ್ ಬಂದಾಗ ಡಾಕ್ಟರ್ ಹೋಗಿ ಡೈಲಿ ವಾಕ್ ಮಾಡಿ ಅಂತ ಹೇಳ್ದವ್ರಿಗೆ, ಮಕ್ಕಳು ಮನೇಲಿ ಹಠ ಮಾಡ್ತಿದ್ರೆ ಆಟಾಡೋಣ ಎಲ್ಲಾದರೂ ಅಂತ ಮಗು ಕೇಳ್ತಾ ಇದ್ರೆ ಅವಾಗ ಕರ್ಕೊಂಡು ಹೋಗೋಕ್ಕೆ, ಅಥವಾ ಲವರ್ಸ್ಗಳಿಗೆ ಬೆಸ್ಟ್ ಪ್ಲೇಸ್ ಚಿಚ್ಚಾಟ್ ಮಾಡೋಕ್ಕೆ, ಫ್ರೆಂಡ್ಸ್ಗಳು ಮೀಟ್ ಮಾಡಬೇಕು ಅಂದರೆ, ಹೇಗೆ ಎಲ್ಲ ಮೂಮೆಂಟಲ್ಲೂ ನೆನಪಾಗದೆ ಪಾರ್ಕ್. ಆಯಿತಾ, ಅದು ಸರಿ ಮೇಡಮ್, ನೀವು ಯಾಕೆ ಅಲ್ಲಿ ಹೋಗಿದ್ದೀರಾ ಅಂದರೆ, ಏನು ಮಾಡೋದಪ್ಪ, ನನ್ನ ವ್ಯೂವರ್ಸ್ಗಳಿದ್ದಾರೆ, ರಿಕ್ವೆಸ್ಟ್ ಮಾಡಿಕೊಂಡ್ರು ಈ ವಿಡಿಯೋ ಮಾಡಿ ಅಂತ, ಹಾಗಾಗಿ ಇಲ್ಲಿ ಬಂದಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ. ಈ ಪಾರ್ಕ್ನ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲೆಲ್ಲ ಇವಾಗ ಥಾರ್ ರೋಡ್ ಹಾಕಿದ್ದಾರೆ ಆ ಪಾರ್ಕ್ ಒಳಗಡೆ. ಮೊದಲೆಲ್ಲ ಮಣ್ಣಿತ್ತಂತೆ. ಆಯಿತಾ, ಇದು ಒಂದು ಡೆವಲಪ್ಮೆಂಟ್. ಆಯಿತಾ, ಆ ಕಡೆ ಅಕ್ಕಪಕ್ಕ ನೀವು ನೋಡ್ತಾ ಇದ್ದೀರಲ್ಲ, ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ವಂತೆ. ಸೊ ಇದೀಗ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸಡನ್ನಾಗಿ ಮಳೆ ಬಂತು ಅಂತಂದರೆ ಅದಕ್ಕೂ ಯೋಚನೆ ಮಾಡೋಂಗಿಲ್ಲ. ಆ ಕಡೆ ಈ ಕಡೆ ಈ ರೀತಿ ಜಾಗ ಸಿಗುತ್ತೆ, ಶೆಲ್ಟರ್ ಬೇರೆ ಹಾಕಿದ್ದಾರೆ, ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಹುಡುಗರಿಗೆ ಬಾಡಿ ಬಿಲ್ಡ್ ಮಾಡೋದು ಅಂದರೆ ಸಖತ್ ಪ್ರೀತಿ. ಹುಡುಗರು ಬಿಟ್ಬಿಡಿ, ಇವಾಗ ಎಲ್ಲ ಏಜ್ ಅವರು ಕೂಡ ಎಕ್ಸಸೈಸ್ ಮಾಡ್ತಾರೆ, ಅವ್ರಿಗೂ ಅದ್ರ ವ್ಯಾಲ್ಯೂ ಗೊತ್ತು. ಸಂಜೆ ಆಯಿತು ಅಂದರೆ ಇಲ್ಲೆಲ್ಲ ಬಂದುಬಿಟ್ಟು ಅವರು ಕೂಡ ವರ್ಕೌಟ್ ಮಾಡ್ತಾ ಇರ್ತಾರೆ, ಅದಕ್ಕಾಗಿಯೇ ಸ್ಪೆಷಲ್ ಆಗಿ ಜಿಮ್ ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಹಾಗೆ ಮುಂದಕ್ಕೋಗಿ ನೋಡ್ತಾ ಇದೆ, ಟ್ರೈನ್ ಬೇರೆ ಕಾಣಿಸ್ತು, ಟ್ರೈನ್ ಬೇರೆ ಓಡಾಡುತ್ತಂತೆ. ಸದ್ಯಕ್ಕೆ ಇವಾಗ ಅಲ್ಲೇನೋ ಮರ ಎಲ್ಲ ಬಿದ್ದು ನಿಂತಿದೆ ಟ್ರೈನು, ಸ್ವಲ್ಪ ದಿನ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಸ್ತಾರಂತೆ. ಮುಂದಕ್ಕೆ ಬಂದರೆ ಇಲ್ಲೊಂದು ದೊಡ್ಡ ಮೋರಿ ಇತ್ತಂತೆ. ಆಯಿತಾ, ಸಿಕ್ಕಾಬಿಟ್ಟೆ ಸ್ಮೆಲ್ ಬರ್ತಾ ಇದ್ದಂತೆ, ಯಾರಿಗೂ ಇಲ್ಲೆಲ್ಲ ಓಡಾಡೋಕ್ಕಾಗ್ತಾ ಇರಲಿಲ್ವಂತೆ. ಆ ಮೋರಿನ ಮುಚ್ಚಿ ಈ ರೀತಿ ನಡ್ಕೊಂಡು ಹೋಗೋ ಹಾಗೆ ಮಾಡಿದ್ದಾರೆ. ಪಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಶೆಲ್ಟರ್ ಹಾಕಿದ್ರು. ಆಯಿತಾ, ಈ ಜಾಗದಲ್ಲಿ
ಮಕ್ಕಳೆಲ್ಲ ಆರಾಮಾಗಿ ಬೇಸಿಗೆ ಕಾಲದಲ್ಲಿ ಆಟ ಆಡ್ಬೋದು, ನೆರಳಿರತ್ತೆ, ಬೇಸಿಗೆ ಶಿಬಿರಗಳೆಲ್ಲ ಅರೇಂಜ್ ಮಾಡ್ಬೋದು, ಒಂದು ಪೇಂಟಿಂಗ್ ಮಾಡ್ಬೋದು. ಮುಂದಕ್ಕೆ ಬಂದರೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು. ಏನು ಅಂತ ನೋಡಿದ್ರೆ ಗಾಜಿನ ಅರಮನೆ, ಮುಂದೆ ಆನೆ ಬೇರೆ ಇತ್ತು, ಉಳ್ಗಡೆ ನೋಡಿದ್ರೆ ಮಸ್ತ್ ಮಾಡಿದ್ರು ಆಯ್ತಾ, ಪಾರ್ಟಿ ಹಾಲು, ಎಲ್ಲರೂ ಕೂಡ ಪಾರ್ಟಿ ಮಾಡ್ಬೋದು, ಏನಾದ್ರು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಬೋದು, ತುಂಬ ಮಸ್ತ್ ಇದೆ ಆಯ್ತಾ ಜಾಗ ಇದು. ಆಮೇಲೆ ಹೊರಗಡೆ ಬಂದರೆ ಜಿಂಕೆಗಳು ಕಾಣಿಸ್ತಾ ಇತ್ತು. ಜಿಂಕೆ ಪಾರ್ಕ್ ಅಂದಮೇಲೆ ಜಿಂಕೆ ಇರಬೇಕಲ್ವಾ, ಆಬ್ವಿಯಸ್ಲಿ ರಿಯಲ್ ಆಗಂತೂ ಇರಲ್ಲ, ಡೂಪ್ಲಿಕೇಟ್ ಕೃತಕವಾಗಿ ಮಾಡಿದರು, ನೋಡೋಕ್ಕೆ ಮಸ್ತ್ ಅನಿಸ್ತಾ ಇತ್ತು. ಹಾಗೆಯೇ ಮುಂದಕ್ಕೆ ಬಂದರೆ ಮಕ್ಕಳದು ಪ್ಲೇ ಗ್ರೌಂಡ್ ಇತ್ತು ಆಯ್ತಾ, ಮಸ್ತ್ ಇತ್ತು ಆಯ್ತಾ. ಮಕ್ಕಳಿಗೆ ತಂದೆ ತಾಯಿ ಕೇಳಿ ಹೇಳ್ತಾರೆ ಎಷ್ಟು ಮನೇಲಿ ಗಲಾಟೆ ಮಾಡ್ತಾ ಇರ್ತಾರೆ, ಮನೇಲಿ ಆಟ ಆಡೋಣ ಬನ್ನಿ ಬನ್ನಿ ಅಂತ. ಅವ್ರನ್ನ ಕರ್ಕೊಂಡು ಬಂದು ಈ ಜಾಗಕ್ಕೆ ಬಿಟ್ರೆ ನಿಜವಾಗ್ಲೂ ಸಖತ್ ಎಂಜಾಯ್ ಮಾಡ್ತಾರೆ, ಯಾಕಂದರೆ ನನಗೆ ಅಲ್ಲೇ ಆಟ ಆಡಬೇಕು ಅಂತ ಅನಿಸ್ತಾ ಇತ್ತು. ಅಷ್ಟೊಂದು ಕಲರ್ಫುಲ್ ಆಗಿ ಮಾಡಿದರು ಇಲ್ಲಿ. ಆ್ಯಕ್ಚುಲಿ ಈ ಜಾಗದಲ್ಲಿ ತುಂಬ ಕಸ ಆಯ್ತಂತೆ, ತಿಪ್ಪೆಗುಂಡಿ ಥರ ಆಯ್ತಂತೆ, ಅದನ್ನು ಈ ರೀತಿ ಕನ್ವರ್ಟ್ ಮಾಡಿದ್ದಾರೆ. ಆಮೇಲೆ ಮಕ್ಕಳು ಬಿದ್ದೋಗ್ಬಿಡ್ತಾರೆ, ಕಾಲಕ್ಕಾಗಿ ಏನಾದರೂ ನೋವಾಗುತ್ತೆ, ಅದೆಲ್ಲ ಯೋಚನೆ ಮಾಡೋಂಗಿಲ್ಲ, ಏನೋ ನೀಟಾಗಿ ಹಾಕಿದ್ದಾರೆ ಆಯಿತಾ, ನಿಮಗೆ ನಡೆದ್ರೆ ನಡೀತಾ ಇದ್ದೀವಿ ಅಂತಲೇ ಫೀಲ್ ಆಗೋಲ್ಲ, ಅಷ್ಟು ಚೆನ್ನಾಗಿತ್ತು ಆ ಜಾಗ. ನನಗೂ ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಅನಿಸ್ತು, ಬಟ್ ಏನು ಮಾಡೋದು, ಶೂಟ್ ಮಾಡೋಕ್ಕೆ ಕೆಲಸ ಆಯ್ತಲ್ಲ, ಶೂಟ್ ಮಾಡ್ತಾ ಇದೆ. ಮೇಲೆ ನೋಡಿದೆ ಏನೋ ಒಂಥರ ಗ್ಲಾಸ್ ಹೌಸ್ ಥರ ಕಾಣಿಸ್ತಾ ಇತ್ತು. ನಡ್ಕೊಂಡು ಹೋಗೋಣ ಅಂದರೆ ಫುಲ್ ಅಪ್ ಆಯ್ತಾ, ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಸಿಕ್ಕಾಪಟ್ಟೆ ಫ್ಯಾಟ್ ಬರ್ನ್ ಆಗುತ್ತೆ, ಹೋದ್ಮೇಲೆ ನಿಮಗೆ ಬೇಜಾರಾಗಲ್ಲ, ಯಾಕಂದರೆ ಒಳ್ಳೆ ಟಾಪ್ ವ್ಯೂ ಸಿಗುತ್ತೆ, ಮೆಡಿಟೇಷನ್ ಮಾಡೋರು ಅಲ್ಲೇ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಬಿಸಿಲಲ್ವಾ, ನಾನು ಸಿಕ್ಕಾಪಟ್ಟೆ ಓಡೋಗಿದ್ದೀನಿ, ಸ್ವಲ್ಪ ಸಂಜೆ ಆದರೂ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಎನಿವೇ ಇದು ನೋಡಿ ನನಗೆ ಸಿಕ್ಕಾದ ಖುಷಿ ಆಯಿತು. ಅದೇ ರೀತಿ ಮುಂದಕ್ಕೆ ಬಂದರೆ ಇಲ್ಲೊಂದು ಏನೂ ಆರ್ಟ್ ಮಾಡಿದ್ರು ಆಯ್ತಾ, ಆ ಬಾಯಿಂದ ನೀರು ಬರತ್ತಂತೆ, ಸದ್ಯಕ್ಕೆ ಆಫ್ ಮಾಡಿಟ್ಟಿದ್ರು ಅಲ್ಲಿ, ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ನೋಡೋಕ್ಕೆ. ಯೋಗ ಅಂದರೆ ನಂಗೆ ಸಿಕ್ಕಾದ ಖುಷಿ ಆಗುತ್ತೆ ಆಯಿತಾ, ನಾನು ಯಾರ್ಯಾರು ನೋಡ್ತಿದ್ರೋ ಎಲ್ಲರೂ ಯೋಗ ಮಾಡಿ ಅಂತ ಹೇಳ್ತೀನಿ, ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೂ ಅಂತ ಹೇಳಿ ಒಂದು ಒಳ್ಳೆ ಜಾಗ ಮಾಡಿದ್ದಾರೆ, ಅದೇ ಈ ಜಾಗ ನೀವು ನೋಡ್ತಾ ಇದ್ದೀರಲ್ಲ. ಹಾಗೆ ಮುಂದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದರೆ ನೀರು ಸೌಂಡ್ ಬರ್ತಾ ಇತ್ತು, ಟಕ್ ಅಂತ ನೋಡ್ತೀನಿ ವಾಟರ್ ಪ್ಯೂರಿಫೈ ಮಾಡ್ತಾ ಇದ್ದಾರೆ, ಕೊಳಚೆ ನೀರು, ಮಳೆ ನೀರು, ಅದನ್ನೇ ಪ್ಯೂರಿಫೈ ಮಾಡಿ ಮತ್ತೆ ಗಿಡಗಳಿಗೆ ಹಾಕ್ತಾರೆ. ಅಲ್ಲಲ್ಲಿ ಈ ರೀತಿ ಡಸ್ಟ್ಬಿನ್ ಎಲ್ಲ ಇಟ್ಟಿದ್ರು, ಸ್ವಚ್ಛತೆಯೇ ಕಾಪಾಡಿದರು. ಆಮೇಲೆ ನೀವಾಗ ನೋಡ್ತಾ ಇದ್ದೀರಲ್ಲ ರೋಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಸೈಕಲ್ ಎಲ್ಲ ಹೊಡಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವು ಸೈಕಲ್ ತೊಗೊಂಡು ಬಂದು ಆರಾಮಾಗಿ ರೌಂಡ್ ಹೊಡಿಬೋದು ಇಲ್ಲಿ, ನಿಜವಾಗ್ಲೂ ಚೆನ್ನಾಗಿ ಅನಿಸುತ್ತೆ. ಪಬ್ಲಿಕ್ ಟಾಯ್ಲೆಟ್ ಬೇರೆ ಇಟ್ಟಿದ್ರು ನೋಡಿ, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇದೇನು ಇಷ್ಟೊಂದು ದೊಡ್ಡದಾಗಿದೆಯಲ್ಲ ಆಡಿಟೋರಿಯಂ ಥರ ಅಂತ ನೋಡ್ತಾ ಇದೆ. ಆಮೇಲೆ ಗೊತ್ತಾಯಿತು ನಮ್ಮ ಮೈಸೂರಲ್ಲಿ KRS ಇದೆಯಲ್ಲ, ಆ ರೀತಿ ಮಿನಿ KRS ಥರ ಮಾಡಿದ್ದಾರೆ. ಸೊ ನೀವೆಲ್ಲ ಬಂದು ಇಲ್ಲಿ ಕುತ್ಕೊಂಡು ಆರಾಮಾಗಿ ನೀರನ್ನ ಎಂಜಾಯ್ ಮಾಡ್ಬೋದು, ಕಾರಂಜಿ ಅಂತ ಹೇಳ್ಬೋದು. ಆ್ಯಕ್ಚುಲಿ ಸಂಜೆ ಆದರೆ ಫೌಂಟೇನ್ ನೋಡೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ, ಕಲರ್ ಕಲರ್ ಲೈಟ್ಸ್ ಬರುತ್ತೆ, ಮ್ಯೂಸಿಕ್ ಹಾಕಿರ್ತಾರೆ, ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಒಳ್ಳೆ ಥೆರಪಿ ಆಯಿತಾ. ಒಂದ್ಸಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ಆಯಿತಾ. ಬರೀ ಎಕ್ಸಸೈಸು, ವ್ಯಾಯಾಮ, ಮೆಡಿಟೇಷನು, ಆಟ ಇಷ್ಟೇ ಅಲ್ಲ ಆಯಿತಾ, ಮಕ್ಕಳಿಗೆ ನೀವು ತೋರಿಸ್ಬೋದು ಇಲ್ಲೆಲ್ಲ ಜ್ಞಾನಪೀಠ ಪ್ರಶಸ್ತಿ ಯಾರ್ಯಾರಿಗೆ ಬಂದಿತ್ತು, ಏನೇನು ಕವನಗಳನ್ನ ಬರೆದಿದ್ರು, ಏನೇನು ಕತೆ ಕಾದಂಬರಿಗಳನ್ನ ಬರೆದಿದ್ರು, ಅವ್ರ ಲೈಫ್ ಹಿಸ್ಟ್ರಿ, ಯಾವಾಗ ಹುಟ್ಟಿದ್ದು, ಪ್ರತಿಯೊಂದನ್ನು ಕೂಡ ಅಲ್ಲಿ ಹಾಕಿದ್ದಾರೆ. ನಾನು ಎಲ್ಲ ತೋರಿಸ್ತಾ ಇಲ್ಲ, ತುಂಬ ಲೆಂಥಿ ಆಗಿಬಿಡತ್ತೆ ಅಂತ. ಮುಂದಕ್ಕೆ ನೋಡಿದ್ರೆ ಡೈನೋಸಾರಸ್ ಎಲ್ಲ ಕಾಣಿಸ್ತಾ ಇತ್ತು, ಮಕ್ಕಳಿಗಂತೂ ಸಖತ್ ಖುಷಿ ಆಗುತ್ತೆ ಆಯಿತಾ. ನೀವು ಬಿಟ್ಬಿಡಿ, ಅದು ನೋಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾರೆ, ದೊಡ್ಡವ್ರು ಬಂದರೂ ಅವರು ಕೂಡ ಸೆಲ್ಫಿ ತೊಗೊಂತಾರೆ, ಅಷ್ಟು ಮಜಾ ಬರ್ತಾ ಇತ್ತು ಜಾಗ. ನಾನೇನೋ ನಿಮಗೆಲ್ಲ ತೋರಿಸ್ಕೊಂಡು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ.